ಮಂಗಳೂರಿನ ಹೆಸರಾಂತ ಹೋಟೆಲ್ಗಳಲ್ಲಿ ಒಂದಾದ ಗೋಲ್ಡ್ ಪಿಂಚ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸಂಭ್ರಮವನ್ನು ಆಚರಿಸಿಕೊಳ್ಳಲು ಈಗಾಗಲೇ ಸಜ್ಜುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಗೋಲ್ಡ್ ಪಿಂಚ್ ಹೋಟೆಲ್ನ ಸಿಲ್ವರ್ ಬೆಲ್ಸ್ನಲ್ಲಿ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಮಂಗಳೂರಿನ ಗೋಲ್ಡ್ ಪಿಂಚ್ ಹೋಟೆಲ್ನವರು ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಸಜ್ಜಾಗುತ್ತಿದ್ದಾರೆ. ಈ ಹಬ್ಬದ ಪ್ರಮುಖ ತಿನಿಸಾದ ಕೇಕ್ ತಯಾರಿಯು ಇದೀಗ ನಡೆಯುತ್ತಿದ್ದು ಹಬ್ಬ ಇನ್ನು ಒಂದೂವರೆ ತಿಂಗಳು ಇದೆ ಎಂದುವಾಗಲೇ ಪ್ರಾರಂಭವಾಗುತ್ತದೆ. ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಲೂಡ್ಸ್ ಸ್ಕೂಲ್ ಪ್ರಾಂಶುಪಾಲರಾದ ಫಾದರ್ ರಾಬರ್ಟ್ ಡಿಸೋಸಾ ಅವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬ ಸಮೀಪಿಸುತ್ತಿದ್ದಂತೆ ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ಕೇಕ್ ತಯಾರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕ್ರಿಸ್ಮಸ್ ಹಬ್ಬಕ್ಕೆ ಕೇಕ್ ಪ್ರಮುಖವಾದ ತಿನಿಸು. ಅದನ್ನು ತಯಾರಿಸಲು ಈಗಾಗಲೇ ಗೋಲ್ಡ್ ಫಿಂಚ್ನವರು ಸಜ್ಜಾಗುತ್ತಿರುವುದು ಸಂತಸದ ವಿಚಾರ ಎಂದ ಅವರು ಗೋಲ್ಡ್ ಫಿಂಚ್ ಹೋಟೆಲ್ಗೆ ಶುಭ ಹಾರೈಸಿದರು. ಕ್ರಿಸ್ಮಸ್ ಕೇಕ್, ನೋ ಕ್ರಿಸ್ಮಸ್ ವಿತೌಟ್ ಕೇಕ್. ಇವತ್ತು ನಾವು ಇನ್ ವಿಲೇಜಸ್ ಆಲ್ಸೋ ದೇರ್ ಈಸ್ ಅ ಪೀಸ್ ಆಫ್ ಕೇಕ್. ಅಲ್ಲಿ ಇಟ್ ವಾಸ್ ಲಿಟ್ಲ್ ಡಿಫಿಕಲ್ಟ್, ಬಟ್ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಎವ್ರಿ ಹೋಮ್. ಇನ್ ದ ಪಾಶ್ ಏರಿಯಾಸ್ ಇಟ್ ಇಸ್ ಆಲ್ರೆಡಿ ದೇರ್, ಬಟ್ ಇವನ್ ಇನ್ ದ ವಿಲೇಜಸ್ ನಾವು ಕ್ರಿಸ್ಮಸ್ ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ಕೇಕ್, ಬಿಕಮ್ಸ್ ಪಾರ್ಟ್ ಆಫ್ ದ ಕ್ರಿಸ್ಮಸ್ ಸೆಲೆಬ್ರೇಷನ್. ಇದೇ ವೇಳೆ ಶೆಫ್ ವಿಶ್ವನಾಥ್ ಅವರು ಕೇಕ್ ಮಿಕ್ಸಿಂಗ್ ಬಗೆಗೆ ಮಾಹಿತಿ ನೀಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಗೋಲ್ಡ್ ಫಿಂಚ್ನಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಕೇಕ್ ಅನ್ನು ತಯಾರಿಸಲಾಗುತ್ತಿದೆ. ಅಲ್ಲದೆ ಸ್ಪೆಷಲ್ ಕೇಕುಗಳು ಕೂಡ ಇಲ್ಲಿ ಲಭ್ಯವಿದೆ ಎಂದು ಹೇಳಿದ್ರು. ಪ್ರತಿ ವರ್ಷದ ಲೆಕ್ಕ ಈ ಸಲ ನಮ್ಮ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮ ಶುರು ಆದುಂಡು. ಪೂರ ಫ್ರೂಟ್ಸ್, ನಮ್ಮ ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಉಂಡು, ಗೋಡಂಬಿ ಉಂಡು, ಡೇಟ್ಸ್ ಉಂಡು, ಫಿಗ್ ಉಂಡು, ತುಂಬ ಮಸ್ತ್ ವೆರೈಟಿ ಫ್ರೂಟ್ಸ್ ಮಾಡ್ತೀವಿ. ಅವೆಲ್ಲ ಮಿಕ್ಸ್ ಮಾಡ್ತೀವಿ. ನಮ್ಮ ಪೋಯ್ ವರ್ಷ ಬಂದಿಲ್ಲಕ್ಕ ತುಂಬದೆಲ್ಲ ವರ್ಷ ಮಾಡ್ತೀವಿ. ಅವೆಲ್ಲ ಈ ವರ್ಷಲ್ಲ ಇದು ನಮ್ಮ ಗೆಸ್ಟ್ ಪೂರ ಬತ್ತೆ ಮತ್ತೆಲ್ಲ ರೆಡಿ ಆವಂದಿಲ್ಲ. ನನ್ನ ಒಂದು ಸಮಯದಲ್ಲೇ ಅವೆನೈತೆ ಶುರು ಆಗಿಂಡು ಮತ್ತೆಲ್ಲ ಆಕೆ ಸೇರಿದು ಬರೋದು ಬಳಂದಲ್ಲಿ. ಅವೆಲ್ಲಕ್ಕೆಲ್ಲ ನಮ್ಮ ಪ್ರತಿ ವರ್ಷದೆಲ್ಲ ಕೇಕ್ ಮಿಕ್ಸಿಂಗ್ ನ್ಯೂ ಇಯರ್ ಕ್ರಿಸ್ಮಸ್ ನೆಕ್ ಬಡಿನ ಕೇಕ್ ಪೂರ ರೆಡಿ ಆಗಿಬಿಡ್ಬೋದು. ಅವತ್ತಂದೇ ಸ್ಪೆಷಲ್ ಕೇಕ್ಸ್ ನಮ್ಮ ಬೇತಲ ಹತ್ತಿಕೊಂಡು. ಕೇಕ್ ಮಿಕ್ಸಿಂಗ್ ಮಾಡಲು ಡ್ರೈ ಫ್ರೂಟ್ಸ್, ನಟ್ಸ್, ಮಸಾಲಾ ಪದಾರ್ಥಗಳನ್ನು ದೊಡ್ಡದೊಂದು ಟ್ರೇಯೊಳಗೆ ಸುರಿದು ಆನಂತರ ಅದರೊಳಗೆ ಬ್ರ್ಯಾಂಡಿ ಮತ್ತು ವೈನ್ಗಳನ್ನು ಸುರಿಯಲಾಗ್ತದೆ. ಬಳಿಕ ಡ್ರೈ ಫ್ರೂಟ್ಸ್ಗಳನ್ನು ಮಿಶ್ರಣ ಮಾಡಲಾಗ್ತದೆ. ಹೀಗೆ ಮಿಶ್ರಣ ಮಾಡಿದ ಕೇಕ್ ಅನ್ನು ತಿಂಗಳುಗಟ್ಟಲೆ ಇಡುವುದರಿಂದ ಆ ಕೇಕ್ಗೆ ಅತ್ಯುತ್ತಮ ಸ್ವಾದ ಹಾಗೂ ರುಚಿ ಬರುತ್ತದೆ. ಗೋಲ್ಡ್ ಫಿಂಚ್ ಹೋಟೆಲ್ನಲ್ಲಿ ನಡೆದ ಕೇಕ್ ಮಿಕ್ಸಿಂಗ್ ಕಾರ್ಯಕ್ರಮದಲ್ಲಿ ಗೋಲ್ಡ್ ಫಿಂಚ್ ನಿರ್ದೇಶಕರಾದ ಪ್ರಸಾದ್ ಶೆಟ್ಟಿ, ಅವರ ಪತ್ನಿ ಮಲ್ಲಿಕಾ ಶೆಟ್ಟಿ, ಜಿಎಂ ಧ್ರುವೋ ಜೆ ಘೋಷ್, ಫೆಲಿಕ್ಸ್ ಪಿಂಟೋ, ಶೆಫ್ಗಳಾದ ರವೀಶ್, ರಂಜಿತ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, 24/7 ಮಂಗಳೂರು.